ಭರವಸೆ ಇರುತ್ತಪ್ಪ ಅಂದರೆ ಅವ್ರನ್ನ ತುಂಬ ನಂಬ್ಕೊಂಡಿರೋರು ಯಾರಪ್ಪ ಅಂದರೆ ಸುರೇಶ್ ಗೌಡ್ರನ್ನ. ಸುರೇಶ್ ಗೌಡರು ಅವ್ರನ್ನ ನಂಬ್ಕೊಂಡಿದ್ದಾರೆ, ಅವರು ಸುರೇಶ್ ಗೌಡ್ರು ತುಂಬ ನಂಬ್ಕೊಂಡಿರುವಂಥವ್ರು. ಅಷ್ಟೇ ಪ್ರೀತಿ, ಅವ್ರ ಅಧಿಕಾರ ಇರಲಿ ಬಿಡಲಿ ಆ ಶ್ರದ್ಧೆ ನಿಷ್ಠೆಯನ್ನು ಇಟ್ಕೊಂಡಿರುವಂಥವ್ರು ಕುಮಾರಪ್ಪ ಸುರೇಶ್ ಗೌಡ್ರಿಂದ ಯಾವತ್ತೂ ಇರುವಂಥ ಅವರು. ಅವ್ರಿಗೊಂದು ಭರವಸೆ ಇತ್ತು. ಸುರೇಶ್ ಗೌಡ್ರು ಏನಪ್ಪ ಅಂದರೆ ನಮ್ಮ ಯಡಿಯೂರಪ್ಪನ ಮಾನಸ ಪುತ್ರ. ಅವನು ಯಡಿಯೂರಪ್ಪನವ್ರಿಗೆ ಎಲ್ಲಿ ಯಾವುದೇನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡುವಂಥ ನಿಷ್ಠಾವಂತರಾಗಿ ಕೆಲಸವನ್ನು ಮಾಡ್ತಾ ಇರುವಂಥವ್ರು. ಬಹುಶಃ ಅವರು ಮುಖ್ಯಮಂತ್ರಿಗಳಾದಾಗ ಅವರಿಂದ ಹೆಚ್ಚು ಅನುದಾನ ಪಡ್ಕೊಂಡವ್ರು ಯಾರಾದರೂ ಇದ್ದರೆ ಶಾಸಕರು ಅಂದರೆ ಸುರೇಶ್ ಗೌಡ್ರೆ ತಂದಿರ್ಬೋದು. ಯಾರು ತರಕ್ಕೆ ಸಾಧ್ಯ ಇಲ್ಲ. ಅದು ಹೇಮಾವತಿ ನೀರನ್ನು 50-60 ಹಳ್ಳಿಗೆ ಕೆರೆಗಳಿಗೆ ತುಂಬಿಸುವಂಥ ದೊಡ್ಡ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅಂದರೆ ಯಡಿಯೂರಪ್ಪನವರ ಆಶೀರ್ವಾದ, ಅದರ ಜೊತೆಗೆ ನಮ್ಮ ಸುರೇಶ್ ಗೌಡ್ರ ಕ್ರಿಯಾಶೀಲವಾದಂಥ ಕೆಲಸ. ಅವ್ರು ಹೇಳ್ತಾ ಇದ್ರು ಮುಂದೊಂದು ದಿವಸ ನಮ್ಮ ಅಳ್ಳೂರು ಕೆರೆಗೂ ನೀರು ತರ್ತೀನಿ ಅಂತೇಳಿ ಅವ್ರು ಈ ರೀತಿಯಲ್ಲಿ ಎಲ್ಲ ಕೆರೆಗಳಿಗೂ ತುಂಬಿಸ್ಬೇಕು. ಅವ್ರು ಹೆಚ್ಚಿನದಾಗಿ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಇವತ್ತು ಹಳ್ಳಿ ಜನಗಳಿಗೆ ನಿಮ್ಗೆ ಏನು ಕೊಡಿದ್ರೆ ಚಿಂತೆ ಇಲ್ಲ, ನೀರು ಕೊಟ್ಬಿಟ್ರೆ ಸಾಕು, ಅವ್ರ ಬದುಕು ಹಸನಾಗುವಂಥ ಕೆಲಸ ಆಗ್ತಾ ಇದೆ. ಅವ್ರು ಹೇಳ್ತಾ ಇದ್ರು ಬೆಂಗಳೂರು ನೀರು ತರ್ತಾ ಇದ್ದೀವಿ ಅಂತ ಬಾಕಿ ಎಲ್ಲ ತರ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಕ್ಷಣಿಕವಾಗಿ ಆ ನೀರು ಒಳ್ಳೇದಾಗ್ಬೋದು, ಆದರೆ ಮುಂದಿನ ಭವಿಷ್ಯದಲ್ಲಿ ಅದೇನಾಗ್ತದೋ ಗೊತ್ತಿಲ್ಲ. ಆದರೆ ನಮಗೆ ಹೇಮಾವತಿ ನೀರು ತಂದುಕೊಟ್ರೆ ಅದು ಭಾಳ ಉಪಕಾರ ಆಗುವಂಥದ್ದು. ಈಗಾಗಲೇ ಈ ಯೋಜನೆಗಳು ಹೇಗೆ ನಡೀತಾ ಇದ್ದಾವಪ್ಪ ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ನಮ್ಮ ದೇವರಾಯಪಟ್ಟಣಕ್ಕೆ ನೀರು ತರಕ್ಕೆ ಶಂಕುಸ್ಥಾಪನೆ ಮಾಡಿದ್ರು, ಕುಮಾರಸ್ವಾಮಿ ಇದ್ದಾಗೆ ಮಾಡಿದ್ರು. ಆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರು ಇದ್ದಾಗ ಮಾಡಿದಂಥ ಒಂದು ಶಂಕುಸ್ಥಾಪನೆ, ಎಲ್ಲಿವರೆಗೂ ನೀರು ಬರೋಕ್ಕಾಗಿಲ್ಲ. ಈ ವರ್ಷ ಏನೋ ಬರೋದಕ್ಕೆ ಸಿದ್ಧವಾಗಿರುವಂಥದ್ದು ಈಗ ಒಂದು ತಿಂಗಳಲ್ಲಿ ಬರ್ತಾ ಇದೆ. ಆ ರೀತಿಯಲ್ಲಿ ಯೋಜನೆಗಳು ಬಹಳ ಮುಂದುವಾದಷ್ಟು ಕೂಡ ಅದು ಅದರ ಮೌಲ್ಯ ಕೊಡೋದ್ರಲ್ಲಿ ಒಂದೇನಪ್ಪ ಅಂದರೆ ಏನೇ ಹಿಡಿದದ್ದನ್ನು ಮಾಡಿ ಸೋದಿಸುವ ಛಲ ಇರುವಂಥವ್ರು ಅಂದರೆ ನಮ್ಮ ಸುರೇಶ್ ಗೌಡ್ರಲ್ಲಿ ಅದು ಇರುವಂಥದ್ದು. ಆ ರೀತಿಯಲ್ಲಿ ಗ್ರಾಮದ ಮೇಲೆ ಬಹಳ ಪ್ರೀತಿಯನ್ನು ಇಟ್ಕೊಂಡು ಆ ಕುಮಾರಪ್ಪನ ಮೇಲೆ ಬಹಳ ಪ್ರೀತಿ ಅವ್ರು ಹೇಳ್ತಾ ಇದ್ರು, ಕುಮಾರಪ್ಪ ನನಗೆ ತಂದೆ ಸಮಾನ ಅನ್ನುವ ಪ್ರೀತಿಯನ್ನು ಯಾವತ್ತೂ ಕೂಡ ಇಟ್ಕೊಂಡಿರುವಂಥವ್ರು. ಆ ಬಾಂಧವ್ಯದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಿದರು. ಅವರು ಯಡಿಯೂರಪ್ಪನವ್ರು ಬರಬೇಕು, ಬಂದೇ ಬರ್ತಾರೆ ಅನ್ನೋ ಆ ಅಪೇಕ್ಷೆ ಇತ್ತು. ಅವರು ಬರದೇ ಹೋದರೂ ಕೂಡ ಇವತ್ತು ಅರಗ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇರುವಂಥವ್ರನ್ನ ನಮ್ಮ ಸುರೇಶ್ ಗೌಡ್ರ ಜೊತೆಯೇ ಕರ್ಕೊಂಡು ಬಂದು ಇದರ ಉದ್ಘಾಟನೆಯನ್ನು ನೆರವೇರಿಸಿರುವಂತಹವರು. ವಿಶೇಷ ಅನಿವಾರ್ಯ, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದೊಂದು ದಿವಸ ಬಂದೇ ಬರ್ತಾರೆ, ಯಾವತ್ತು ಕೂಡ ಇದೇ ಕೊನೆ ಏನಲ್ಲ. ಮುಂದಿನ ದಿವಸ ಕರ್ಕೊಂಬರಕ್ಕೆ ಕುಮಾರಪ್ಪ ಯೋಚನೆ ಮಾಡಬೇಡಿ, ನೀವು ಚಿಂತೆ ಮಾಡಬೇಡಿ, ಮುಂದಿನ ದಿವಸನೂ ಕೂಡ ಕರ್ಕೊಂಬರೇವೆ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ಜ್ಯೋತಿ ಗಣೇಶ್ ಅವರು ಬಂದಿದ್ದಾರೆ. ಜೆ ಎಸ್ ಪಿ ಅವರು ಬರಬೇಕಾಗಿತ್ತು, ಅವ್ರ ಬದಲಿಗೆ ಇವತ್ತು ನಮ್ಮ ಜ್ಯೋತಿಯವರು ಕೂಡ ಇವತ್ತು ತುಮಕೂರಿನ ಸಮಗ್ರ ಅಭಿವೃದ್ಧಿಯಲ್ಲಿ, ನಗರದ ಅಭಿವೃದ್ಧಿಯಲ್ಲಿ ತುಂಬ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ಸ್ಮಾರ್ಟ್ ಸಿಟಿಯ